ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಬಿಬಿಎಂಪಿ ವ್ಯಾಪ್ತಿಯ ರಾಯಪುರಂ ವಾರ್ಡ್ನಲ್ಲಿ ಬೆಂಗಳೂರಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 18 ಅಡಿ ಎತ್ತರ 2 ಟನ್ ತೂಕದ 80 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾದ ಕಂಚಿನ ಪ್ರತಿಮೆಯನ್ನ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಸಂಸದರಾದ ಪಿಸಿ ಮೋಹನ್, ಕಾರ್ಪೊರೇಟರ್ ಶಶಿಕಲಾ ಕೇಶ ಹಾಗೂ ಇನ್ನೂ ಹಲವು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಇವತ್ತು ನಮ್ಮ ವಿಎಸ್ ಗಾರ್ಡನ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇವತ್ತು ನಾವು ಎಂ ಪಿ ಅವರು ಸೇರಿ ಇನಾಗ್ರೇಷನ್ ಮಾಡಿದ್ವಿ. ನನ್ನ ಅನಿಸಿಕೆ ನಮ್ಮ ಬೆಂಗಳೂರು ಸಿಟಿದಲ್ಲಿ ಅಷ್ಟು ಉದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಎಲ್ಲೂ ಇಲ್ಲ ಹಂಗೆ ಅನಿಸ್ತಾ ಇದೆ ನನಗೆ. ನನ್ನ ಕಂಡಂಗೆ ಎಲ್ಲೂ ಇಲ್ಲ. ಟೋಟಲ್ ಅದು 2 ಟನ್ನು ತೂಕ ಬರ್ತದೆ. 80 ಲಕ್ಷ ವೆಚ್ಚದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಮೆಯನ್ನು ನಮ್ಮಲ್ಲಿ ಉದ್ಘಾಟನೆ ಮಾಡಿದ್ದೀವಿ.